ಹೆಂಗಿದೆ ಕೇಂದ್ರ ಸರ್ಕಾರದಲ್ಲಿ ಮೋದಿ ಗವರ್ನಮೆಂಟ್ ಬಿಜೆಪಿ ಗವರ್ನಮೆಂಟ್ ಆಲ್ಮೋಸ್ಟ್ ಆಲ್ ಎಲ್ಲ ಎಂಎಲ್ಎ ಶಿವಶಂಕರ್ ರೆಡ್ಡಿ ಅವರೇನು ಮಾಡಿಲ್ಲ ಅವರೇನು ಕಿವಿಯಕ್ಕೆ ಹಾಕಲಿಲ್ಲ ಮಾಡಲಿಲ್ಲ ಸಾಕ್ ಬಿಡಿ ಸರಿ 25 ದಿನ ಒಬ್ಬರು ಇರಬಾರದು ಐದು ಬೆಳ್ಳ ಒಂದೇ ಟೈಪ್ ಇರಲ್ಲ ಮಾರ್ತಾ ಇರಬೇಕು ಆದ್ರೆ 70% ನಮ್ಮ ಗ್ಲೋಬಲ್ ಅವರಿಗೆ ಯಾರಿಗೂ ಕೊಡ್ತಾ ಇಲ್ಲ ವರ್ಕರ್ಸ್ ಇದ್ದಾರೆ ಕಾರ್ಮಿಕರು ಇದ್ದಾರೆ ಅಂತ ಯಾರು ಬಂದು ಮಾತಾಡೋರು ಯಾರು ಇಲ್ಲ ಶಿವಶಂಕರ್ ರೆಡ್ಡಿ ಸೋಲಿಸಲೇಬೇಕು ಅಂತ ಬಂದವರೇ ಎಲೆಕ್ಷನ್ ಟೈಮ್ ಬಂದ್ರೆ ವೋಟ್ ಕೆಲಕ್ಕೆ ಮಾತ್ರ ಬರ್ತಾರೆ ಅಷ್ಟೇ ಜಮೀನು ಅವರು ಇದ್ದವರೆಲ್ಲ ಒಂದೊಂದು ಜಾಬ್ ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ಹೋದ್ರೆ ಯಾರು ಜಾಬ್ ಕೊಡಲ್ಲ ಏನು ಇಲ್ಲ ಮೇಲೆ 25 ವರ್ಷದಿಂದ ಎಂಎ ಒಬ್ಬರೇ ಆಗಿದ್ದಾರೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಐಎನ್ಸಿ ಅವರು ಮಾಡಿರತಕ್ಕಂತ ಕೆಲಸಗಳಾಗಲಿ ಬೇರೆ ಪಕ್ಷದವರು ಮಾಡಿಲ್ಲ मन मंदियल प्रतिदिन जीनी मोळके कट्टिद काळिन पौडर आहार सेविसि डबल एनर्जी पडियिरि याकंद्रे मोळके कट्टिद काळिन आहार देहक्के 100% पोषकांश ओदगिसुत्ते हाय हलो नमस्कार यस नावु गौरबिदनूरु विधानसभा क्षेत्रदल्लिद्देवे इल्लिंद ओंदु 2-3 किलोमीटर्गे एंड आगुत्ते कर्नाटक बार्डर बरुत्ते चेळूरु क्रास इदु राइट अल्लि ओंदु 1 किलोमीटर आद तक्षण मत्ते आंध्र बरुत्ते सो कोनेय बार्डर नल्लि नावु इद्दीवि बन्नि नोडोण जन इल्लि एनु हेळ्तारे गौरबिदनूरल्लि युवक उद्योग इदिया इल्ली इंडस्ट्रियल एरिया इदे सो स्थळीयरिगे एष्टु उद्योग सिक्किदे इल्लिन एमएलए उद्योग कोट्सोळ्ळि सक्सेस् आगिदार नेक्स्ट एलेक्षन् अकाड हेगिदे बन्नि मातनाडोण इल्लिन जन एनु हेळ्तारे अंदुबिट्टु यस् सर् निम्म हेसरु नम्म हेसरु अश्वथ् अंत अश्वथ् अवरु याव ऊरु अवरु नावु कुद्रेबेले कुद्रेबेले अवरु हेंगिदे निम्म गौरिबिदनूरु एलेक्षन् जोरागिदेया अकाड ओ जोरागिदे सर् आरु जन पोटि अवरे अवरु आरु जनदगे यारु गेल्तारे अन्नोदु गोत्तागल्ल ई सत्य ಒಬ್ಬೊಬ್ಬರೊಬ್ಬರು ಫೈಟ್ ಕೊಡ್ತಾರೆ ಶಿವಶಂಕರ್ ರೆಡ್ಡಿ ಸೋಲಿಸಲೇಬೇಕಂತ ಬಂದವರೆ ಆದರೂ ಆಗೋದಿಲ್ಲ ಅಂದರೆ ಶಿವಶಂಕರ್ ರೆಡ್ಡಿ ಅವರೇ ಮತ್ತೆ ವಿನ್ ಆಗೋ ಚಾನ್ಸ್ ಇದೆ ಮೂರ್ತಣ್ಣವ್ರಿಗೂ ಚಾನ್ಸ್ ಕೊಟ್ಟವರೆ ಅವರಿಬ್ಬರಲ್ಲೇ ಯಾರೋ ಒಬ್ಬರು ವಿನ್ ಆಗ್ಬೋದು ಅಂತ ನಮ್ಗೆ ಅಭಿಪ್ರಾಯ 25 ವರ್ಷಗಳಿಂದ ಶಿವಶಂಕರ್ ರೆಡ್ಡಿ ಅವರು ಎಂಎಲ್ಎ ಆಗಿದ್ದಾರೆ ಲಾಸ್ಟ್ ಟೈಮ್ ನರಸಿಂಹಮೂರ್ತಿ ಸೋತಿದ್ರು ಕೊನೆವರೆಗೂ ಬಂದು ಈಗ ಪುಟ್ಸಾಮ್ ಗೌಡರು ಬಂದವರೆ ಸೊ ಹೆಂಗಿದೆ ಕಡ ಅವ್ರದ್ದು ಅವ ಆಯ್ತಾ ಸರ್ ಅವೈತೆ ಮೂವರ್ದಾಯ್ತು ಸರ್ ಪುಟ್ಸ್ವಾಮಿ ಗೌಡರು ಶಿವಶಂಕರ್ ರೆಡ್ಡಿ ಮತ್ತೆ ನಮ್ಮ ಜೆಡ್ ಪಿ ಮೂರ್ತಣ್ಣ ಅವ್ರ ಮೂವರ್ದು ಅವ ಐತೆ ಅವ್ರ ಮೂವರಾಗೆ ಒಬ್ಬರೇ ವಿನ್ ಆಗೋದು ನೋಡ್ಬೇಕು ಯಾರ ಮೇಲೆ ಇದಾಗುತ್ತೆ ನಮ್ಗೆ ಗೊತ್ತಾಗಲ್ಲ ನಿಮ್ ಕಡೆ ಎಲ್ಲ ಅಂದ್ರೆ ನಿಮ್ ಭಾಗದಲ್ಲಿ ನಮ್ ಭಾಗ್ಯದಲ್ಲೆಲ್ಲ ನಮ್ ಜೆಡ್ ಪಿ ಮೂರ್ತಣ್ಣ ಅಂದ್ರಣ್ಣ ನರಸಿಂಹಮೂರ್ತಿ ಅವರು ಹೊಸೂರು ಹಬ್ಬಳಿ ಎಲ್ಲ ಜೆಡ್ ಪಿ ಮೂರ್ತಣ್ಣ ಏನು ನಿಮ್ಮ ಎಂಎಲ್ಎ ನಿಮ್ ಭಾಗದಲ್ಲಿ ಹೆಲ್ಪ್ ಮಾಡಿದಾರಾ ಹಿಂಗೆ ಮಾಡವರೆ ಸಿಸಿ ರೋಡ್ ಅವು ಇವೆಲ್ಲ ಮಾಡವರು ಸರ್ ಅದಕ್ಕೋಸ್ಕರ ಒಂದ್ ಸತಿ ಅವ್ರಿಗೊಂದು ಚಾನ್ಸ್ ಕೊಡೋಣ ಅಂತೇಳಿ ನಮ್ ಜನ ಅಭಿಪ್ರಾಯ ನಮ್ ಮೂರ್ತಣ್ಣಗೆ ಇದು ಮಾಡೋಣ 25 ವರ್ಷ ಗೆದ್ದವ್ರೆ ಒಬ್ಬರಿಗೆ ಇನ್ನೊಂದು ಒಂದು ಚಾನ್ಸ್ ಕೊಡೋಣ ಎಲ್ಲರೂ ಅವರೇ ಅಂದ್ರೆ ಆಗಲ್ಲ ಅಂತೇಳಿ ಒಬ್ರು ಚಾನ್ಸ್ ಕೊಡೋಣ ಅಂತೇಳಿ ನಾವು ಹೊಸೂರು ಹಬ್ಬಳೆಲ್ಲ ನಮ್ದು ಅಭಿಪ್ರಾಯ ನಮ್ ಜೆಡ್ ಪಿ ಮೂರ್ತಣ್ಣಗೆ ವೋಟ್ ಮಾಡ್ತೀವಿ ಸೊ ಜೆಡ್ ಪಿ ಮೂರ್ತಿ ಅವರು ಈಗ ಕರೋನಾ ಟೈಮ್ ಅಲ್ಲಿ ಹೆಲ್ಪ್ ಮಾಡಿದ್ರು ಯಾರು ಹೆಲ್ಪ್ ಮಾಡಿದ್ರು ನಿಮಗೆ ಕರೋನಾ ಟೈಮ್ದಲ್ಲಿ ಯಾರು ಅವರೇನು ಅನ್ನೊಂದು ಕಾಳು ಹಾಕೊಳ್ಳಿಲ್ಲ ಸರ್ ವಾವ ಮಾಡಿದ್ರು ಪಾಪ ಪುಟ್ಸ್ವಾಮಿ ಗೌಡರು ಮಾಡವ್ರೆ ಮತ್ತೆ ತಿರುಗಿ ಇವರು ಕ್ಯಾಮ್ರಾಜಣ್ಣವರು ಮಾಡವ್ರೆ ಪಾಪ ಅವರು ಬೇರೆ ಕಡೆ ಬಂದಿರೋರು ಹೆಲ್ಪ್ ಮಾಡವ್ರೆ ಸರ್ ಮಾಸ್ಕು ಅವು ಇವೆಲ್ಲ ವಿತರಣೆ ಮಾಡವ್ರೆ ಅಕ್ಕಿ ಅವೆಲ್ಲ ಬೇಳೆ ಅವೆಲ್ಲ ಕೊಟ್ಟವ್ರು ಎಂಎಲ್ಎ ಶಿವಶಂಕರ್ ರೆಡ್ಡಿ ಅವರೇನು ಮಾಡಿಲ್ಲ ಅವರೇನು ಕಿವ್ಯಕ್ಕೆ ಹಾಕೊಳ್ಳಿಲ್ಲ ಮಾಡಲಿಲ್ಲ ಏನಂದ್ರೆ ಅವತ್ತಿಂದ ಮಾಡವ್ರ ಅವರೂ ಅವರು ನಾವು ಹೇಳೋಕ್ಕಾಗಲ್ಲ ಚೆನ್ನಾಗಿ ಮಾಡ ಓಕೆ ಥ್ಯಾಂಕ್ ಯು ಬೈ ಎಸ್ ಸರ್ ಇಲ್ಲಿ ಯೂತ್ಸ್ ಇದ್ದಾರೆ ಮಾತಾಡಸಣ ಏನು ನಿಮ್ಮ ಹೆಸರು ಚಂದ್ರಶೇಖರ್ ಏನು ಮಾಡ್ಕೊಂಡಿದ್ದೀರಾ ಐಟಿಐ ಆಗೈತೆ ಹಾಂ ಹೆಂಗಿದೆ ನಿಮ್ಮ ಕಡೆ ಎಲ್ಲ ಇಲ್ಲಿ ಲೋಕಲ್ ಅವರಿಗೆ ಯಾರಿಗೂ ಫ್ರೀಕ್ವೆನ್ಸಿ ಕೊಡ್ತಾ ಇಲ್ಲ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ ಹಾಂ ಹೌದು ಆದರೂ ಕೊಡ್ತಾ ಇಲ್ಲ ಹಾಂ ಬಟ್ ಆಚೆನಿಂದ ಕರ್ಕೊಂತಾ ಇದ್ದಾರೆ ಎಲ್ಲರಿಗೂ ಹೋಗಿದ್ರಾ ಹೋಗಿದೀವಿ ಆದರೂ ನಮಗೆ ಇವಾಗ ಇಲ್ಲ ವೇಕೆನ್ಸಿ ಇಲ್ಲ ಅಂತ ಹೇಳ್ತಾರೆ ಆದರೂ ಪ್ರೊಡಕ್ಷನ್ ರನ್ನಿಂಗ್ ಅಲ್ಲ ಇರುತ್ತೆ ಫಸ್ಟ್ ಫ್ರೀಕ್ವೆನ್ಸಿ ಕೊಡಬೇಕಾಗಿರೋದು ಲೋಕಲ್ ಅವರಿಗೆ ತಾನೆ 70% ಕೊಡಬೇಕು ಆಲ್ರೆಡಿ ಇಲ್ಲಿ ಎಲ್ಲ ಪೊಲ್ಯೂಷನ್ ಬರೋದು ಎಲ್ಲ ಮೆಡಿಸಿನ್ ಫ್ಯಾಕ್ಟ್ರಿ ಆಗ್ತಾ ಇರೋದು ಅದರಿಂದ ನಾವು ಹೋಗಿ ಕೇಳಿದ್ರು ನಮಗೇನು ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ಲ ಕಂಪ್ನಿ ಅವರು ಈ ಥರ ಎಮ್ ಎಲ್ ಎ ಅವ್ರ ಹತ್ರ ಹೋಗಿ ಲೆಟರ್ ಪ್ಯಾಡ್ ಇಸ್ಕೊಂಡು ಆರ್ ಎಲ್ ಎಫ್ ಸಿ ಹತ್ರ ಹಾಕಿದ್ದೀವಿ ಅವರು ಏನು ಹೇಳಿಲ್ಲ ಇವಾಗ ಬೇರೆ ಕಂಪ್ನಿ ಎಲ್ಲ ಜಾಸ್ತಿ ಆಗ್ತಾ ಇದ್ದಾವೆ ಮೆಡಿಸಿನ್ ಫ್ಯಾಕ್ಟ್ರಿ ಜಾಸ್ತಿ ಇರೋದಿಲ್ಲ ಪೊಲ್ಯೂಷನ್ ಆಗೋದಿಲ್ಲ ಇದು ಕಡೆ ಎಲ್ಲ ಇದೇ ಆಗೋದು ಆದರೂ 70% ನಮ್ಮ ಗ್ಲೋಬಲ್ ಅವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ ಅಂದ್ರೆ ಬೇರೆ ಎಲ್ಲ ಇಲ್ಲಿರುವಂತ ಇಂಡಸ್ಟ್ರಿಯಲ್ ಕಂಪನೀಸ್ ಅಲ್ಲಿ ಯಾರು ಕೂಡ ಕೊಡ್ತಾ ಇಲ್ವಾ ಪ್ರಿಫರೆನ್ಸ್ ಲೋಕಲ್ ಅವರಿಗೆ ಇಲ್ಲ ಯಾರಿಗೂ ಕೊಡ್ತಾ ಇಲ್ಲ ಯಾರು ಕೇಳ್ತಿಲ್ಲ ನೀವು ನಾವು ಹೋಗಿ ಕೇಳ್ತೀವಿ ಅಷ್ಟೇ ವರ್ಕರ್ಸ್ ಹೋಗಿ ಕೇಳ್ತೀವಿ ಸುಮ್ಮನೆ ಆಗ್ಬಿಡ್ತಾರೆ ರಿಸ್ಯೂಮ್ ಕೊಡ್ತೀವಿ ನಾನೇ ಇವಾಗ ಡೊನೆರಾಕ್ಸ್ ಅಂತ ಆಗ್ತಾ ಇತ್ತು ಅದಕ್ಕೆ ಒಂದು 10 ರಿಸ್ಯೂಮ್ ಕೊಟ್ಟಿದ್ದೀನಿ ಆದರೂ ಒಂದಕ್ಕಿತನ ಫೋನ್ ಮಾಡಿ ಇದು ಹೇಳಿಲ್ಲ ಯಾರನ್ನು ಕರ್ಕೊಂತಾರೆ ಅಲ್ಲಿಗೆ ಕೆಲಸಕ್ಕೆ ಆಲ್ಮೋಸ್ಟ್ ಎಲ್ಲ ಆಚೆ ಸೈಡ್ ಆಂಧ್ರವ್ರು ಸ್ವಲ್ಪ ಜನ ಇಲ್ಲಿ ಚಿಕ್ಕಬಳ್ಳಾಪುರ ಸೈಡ್ನಿಂದ ಬಂದಿರೋ ಹಳೆ ಫ್ಯಾಕ್ಟ್ರಿ ಇರ್ತಾವಲ್ಲ ಅದರಲ್ಲೇ ವರ್ಕ್ ಮಾಡಿರೋರ್ಗೆ ಸ್ವಲ್ಪ ಜನ ತಗೊಂತವ್ರೆ ಆದರೂ ಅವ್ರಿಗೂ ತಗೊಳ್ಳಿ ಆದರೂ ಇಲ್ಲಿ ಇರೋರ್ಗೂ ಸ್ವಲ್ಪ ಜನಕ್ಕೆ ತಗೋಬೇಕಲ್ಲ ತಗೊಳಲ್ಲ ಏನಂತಾರೆ ಇಲ್ಲ ಇವಾಗ ವೇಕೆನ್ಸಿ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಯಾರು ಏನು ರಾಜಕೀಯ ಅವ್ರ ಪ್ರಂಗೆ ಯಾರು ಏನು ಬಂದು ಇಲ್ಲಿ ಯೂತ್ ಇದ್ದಾರೆ ವರ್ಕರ್ಸ್ ಇದ್ದಾರೆ ಕಾರ್ಮಿಕರು ಇದ್ದಾರೆ ಅಂತ ಯಾರು ಬಂದು ಮಾತಾಡೋರು ಯಾರೂ ಇಲ್ಲ
ಎಲೆಕ್ಷನ್ ಟೈಮ್ ಬಂದರೆ ಓಟ್ ಕೆಲಕ್ ಮಾತ್ರ ಬರ್ತಾರಷ್ಟೇ, ಅವಾಗ ಅಷ್ಟು ಹಿಡ್ಕೊಂತಾರಷ್ಟೇ, ಮತ್ತೆ ಏನೂ ಇಲ್ಲ. ನಿಮ್ಮ ಎಮ್ ಎಲ್ ಎ ಶಿವಶಂಕರ್ ಅವ್ರ ಗಮನಕ್ಕೆ ತಂದಿದ್ರೆ ಇದನ್ನೆಲ್ಲ ಅವ್ರಿಗೂ ಗೊತ್ತು, ಇದು ಅವರು ಏನೂ ಮಾಡ್ತಾ ಇಲ್ಲ. ಅವರೆಲ್ಲ ಮಾಡಿಕೊಟ್ಟವ್ರೆ ಏನಂದರೆ, ಇಲ್ಲಿ ನಾವು ಫಸ್ಟ್ ಬಂದವಾಗ ಮನೆಗರು ರೋಡು ಕರೆಂಟ್ ಎಲ್ಲ ಕೊಟ್ಟವ್ರೆ, ಆದರೂ ಇವಾಗೆಲ್ಲ ಡೆವಲಪ್ಮೆಂಟ್ ಮಾಡವ್ರೆ ಅವ್ರೂ, ಆದರೂ ಇವಾಗ ಬಂದು ವರ್ಕರ್ಸ್ಗೆ ಕಾರ್ಮಿಕರಿಗೆ ಏನು ಕೊಡ್ಸೋಕ್ಕೆ ಅವರು ಏನು ಪ್ರಯತ್ನ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಮಾಡ್ತಾ ಇಲ್ಲ. ಅವ್ರು ಲೆಟ್ರ್ ಬೇಡ ತಗೊಂಡೋದ್ರೆ ಅವ್ರು ಬಿಸಾಕ್ತವ್ರೆ, ಎಮ್ ಎಲ್ ಎ ಲೆಟ್ರ್ ಕೊಟ್ಟರು ಬಿಸಾಕ್ತಿದ್ದಾರೆ. ನಾನು ಇಸ್ಕೊಂಡೋಗಿದ್ದೀನಿ, ನಾನೇ ಇಸ್ಕೊಂಡೋಗಿದ್ದೀನಿ, ಆದರೂ ಪ್ರಯೋಜನ ಇಲ್ಲ. ಇದ್ರ ಬಗ್ಗೆ ಯಾರೂ ಮಾತಾಡೋರೇ ಇಲ್ಲ ಇಲ್ಲಿ. ಇಲ್ಲಿ ಏನೇನ ಇದ್ರೆ ಲೋಕಲ್ ಅವ್ರಿಗೆ ಅಷ್ಟು ಇಷ್ಟು ಇದು ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಅವಾಗ ಏನು ಹೇಳಿದ್ರು, ಇಲ್ಲಿ ಜಮೀನು ಅವು ಇದ್ದವರೆಲ್ಲ ಒಂದೊಂದು ಜಾಬ್ ಕೊಡ್ತೀವಿ ಅಂತ ಹೇಳಿದರು. ಇವಾಗ ಹೋದ್ರೆ ಯಾರು ಜಾಬು ಕೊಡಲ್ಲ, ಏನೂ ಇಲ್ಲ, ಆ ಥರ ಆಗಿಬಿಟ್ಟೈತೆ. ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿಲ್ವಾ ಅವಾಗ? ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿಲ್ವಾ? ಮಾತು ಅಷ್ಟೇ, ಮಾತಲ್ಲಿ ಆಗಿಬಿಟ್ಟಿರೋದದು. ಇವಾಗ ಜಮೀನೆಲ್ಲ ಕೊಟ್ಟವ್ರಿಗೆ 20% ಜಮೀನಲ್ಲಿ ಡೆವಲಪ್ಮೆಂಟ್ ಭೂಮಿ ಕೆಲಸ ಎಲ್ಲ ಮಾತಾಡಿಲ್ವಾ? ಅದು ಏನು ಇವಾಗ ಯಾರು ಅದು ಹಸು ಅದ್ರ ಬಗ್ಗೆ ಮಾತಾಡೋರೇ ಇಲ್ಲ ಇವಾಗ. ಏನು ಮಾಡ್ತಿರಲ್ಲ ಇವಾಗ? ಏನು ಮಾಡೋದು, ನಮ್ಮ ಹೊಟ್ಟೆ ಪಾಡಿಗೆ ಬೇರೆ ಸೈಡ್ ಹೋಗಿ ನಾವು ಮಾಡ್ಕೋಬೇಕಲ್ಲ, ಅದೇ ಮಾಡ್ತಾ ಇದೀವಿ ಇವಾಗ. ಎಲೆಕ್ಷನ್ಸ್ ಬರ್ತಾ ಇದೆ ಈಗ, ಎಲೆಕ್ಷನ್ ಈ ಸತಿ ಯಾರಿಗೂ ಓಟ್ ಹಾಕ್ಬೇಕು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಯಾರಿಗೂ ಹಾಕ್ಬಾರ್ದು ಅಂದ್ಕೊಂಡಿದ್ದೀವಿ, ಯಾರನ್ನು ಮನೆ ತಗ ಬಂದು ಕೇಳಿದ್ರೆ ಅವ್ರಿಗೆ ಒಂದೇ ಮಾತು ಹೇಳ್ಬೇಕು ಅಂದ್ಕೊಂಡಿದ್ದೀವಿ. ಇವಾಗ ಓಟ್ ಟೈಮಲ್ಲಿ ಬತ್ತಿ ಏನೋ ನಿಮ್ಮ ಕೈಲಾಗ ಏನೋ ಮಾಡ್ಕೊಂಡು ಹೊರಟೋಗ್ತೀರಾ, ಅಷ್ಟೇ ನಿಮ್ಮ ಕೈಲಿ. ಮತ್ತು ಏನೇನೋ ನೀವು ಯಾರಿಗೆ ಹಾಕ್ತಿರೋ ನಿಮಗೂ ಗೊತ್ತಾಗಲ್ಲ, ನಮಗೆ ಮಾತ್ರ ಗೊತ್ತಿರುತ್ತೆ. ಗೆದ್ದವಾಗ ನಿಮಗೆ ಹಾಕಿದೀವಿ ಅಂತ ನಾವು ಹೇಳ್ತೀವಿ. ಆದರೂ ನೀವು ಏನನ್ನ ಬಂದು ಈ ಥರ ಬೇಕು ಕೆಲಸ ಬೇಕು ಕೊಡಿಸ್ರಿ ಅಂದ್ರೂ ಯಾರು ಮುಂದಕ್ಕೆ ಬರಲ್ಲ. ಅದರಿಂದ ಇವಾಗ ನಮ್ಮ ಮನೆಗೆ 5 ಓಟ್ ಇದ್ದಾವೆ, 5 ಓಟಿಗೆ ಒಂದು ಸತಿ ಹಾಕಲ್ಲ, ಈ ಸತಿ ಹಾಕ್ಬಾರ್ದು ಅಂದ್ಕೊಂಡಿದ್ದೀವಿ. ಯಾರಿಗೂ ಹಾಕ್ಸಲ್ಲ ಓಟು, ಓಟ್ ವೇಸ್ಟ್ ಆಗುತ್ತಲ್ಲ ಅವಾಗ. ಆಗಲಿ, 3 ಕಿತ ವೇಸ್ಟ್ ಆದರೆ ತಾನೇ ಒಂದು ಓಟಲ್ಲೇ ತಾನೇ ಎಲ್ಲರಿಗೂ ಅರ್ಥ ಆಗೋದು. ಅದರಿಂದ ಈ ಸತಿ ಬೇಡ ಅಂದ್ಕೊಂಡಿದ್ದೀವಿ. ನಾವಿವಾಗ ಹೋಗೋದು ಆಂಧ್ರದಲ್ಲಿ ಹೋಗಿ ಕೆಲಸ ಮಾಡೋದು. ನಾವಿರೋದೆಲ್ಲ ಜಮೀನು ಕರ್ನಾಟಕದಲ್ಲೇ, ಮನೆಗಳೆಲ್ಲ ಹೋಗಿ ನಾವು ಆಂಧ್ರದಲ್ಲಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇವಾಗ ಇಲ್ಲಿ ಡೆವಲಪ್ಮೆಂಟ್ ಆಗ್ತೈತೆ, ನನಗೆ 10 ವರ್ಷ ಎಕ್ಸ್ಪೀರಿಯೆನ್ಸ್ ಐತೆ. ಆದರೂ ಇವಾಗ ಹೋಗಿ ಲೋಕಲಲ್ಲಿ ಇಲ್ಲಿ ಎಲ್ಲನ ಕೇಳಿ ಎಲೆಕ್ಟ್ರಿಷಿಯನ್ ಬಗ್ಗೆ ಏನು ಜಾಬ್ಗಳು ಕೊಡ್ರಿ ಅಂದರೆ ವೈಕೆನ್ಸಿ ಇಲ್ಲ, ವೈಕೆನ್ಸಿ ಇಲ್ಲ. ಇನ್ಯಾರಿದ್ದಾರೆ ಯಾವ ಫ್ಯಾಕ್ಟ್ರಿಗನ ಹೋಗಿ ಕೇಳ್ರಿ, 50% 30% ಇಲ್ಲ ಲೋಕಲ್ ಅವರು. ಲೋಕಲ್ ಜನ ಎಲ್ಲ ಆಚೆನಿಂದ ಕರ್ಕೊಂಡು ಇದು ಮಾಡ್ತಾವ್ರೆ. ಓಕೆ, ನೋಡೋಣ ಏನು ಹೇಳ್ತಾರೆ ಇದಕ್ಕೆಲ್ಲ. ಎಸ್, ಮಾತಾಡ್ತೇನೆ ಮಾತಾಡೋಣ. ರಶೀದ್. ರಶೀದ್ ಯಾವ್ರವರು? ನಮ್ದು ಇದೆ ಲೋಕಲ್. ಲೋಕಲ್ ಲೋಕಲ್ ಅಂದ್ರೆ ಊರ ಹೆಸರು ಹೇಳಬೇಕು. ದೊಡ್ಡಕುರ್ಗೋಡ. ದೊಡ್ಡಕುರ್ಗೋಡ. ಏನು ಮಾಡ್ತೀರಾ? ಏನಿಲ್ಲ, ಅಂಗಡಿ ಇಟ್ಕೊಂಡಿದ್ದೀವಿ. ಅಂಗಡಿ? ಅಂಗಡಿ ಎಲ್ಲ ಆರಾಮಾಗಿರೋದು. ಹೆಂಗಿದೆ ಎಲೆಕ್ಷನ್ಸ್ ನಿಮ್ಮ ಗೌರಿಬಿದನೂರಲ್ಲಿ? ನಮ್ಮ ಗೌರಿಬಿದನೂರಲ್ಲಿ ಚೆನ್ನಾಗೇ ಇದೆಯಲ್ಲ ಪಾಪ, ತುಂಬಾ ಜನ ಇದೆಲ್ಲ ಬರ್ತಾ ಇದಾರೆ ಆಕಡಕ್ಕೆ. ಅದು ಮಾಮೂಲಿ ಅಲ್ಲ, ಎಲೆಕ್ಷನ್ ಅಂದ್ಮೇಲೆ ಬರಲೇಬೇಕು. ಎಮ್ ಎಲ್ ಎ 25 ವರ್ಷಗಳಿಂದ ಎಮ್ ಎ ಒಬ್ಬರೇ ಆಗಿದ್ದಾರೆ. ಹೋಗ್ಲಿ, ಮತ್ತೆ ಮತ್ತೇನು ಅವ್ರೆ, ಮತ್ತೇನು ಅವ್ರನ್ನೇ ಗೆಲ್ಸೋದು. ಜೆ ಡಿ ಎಸ್ ಇಂದ ನರಸಿಂಹಮೂರ್ತಿ? ಇಲ್ಲ, ಬೇರೆ ಪಕ್ಷಕ್ಕೆ ಪ್ರಿಫರೆನ್ಸ್ ಕೊಡೋದೇ. ಇಂಡಿಪೆಂಡೆಂಟ್ ಯಾವುದೂ ಇಲ್ಲ. ನಾವು INC ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಇಲ್ಲ. ಯಾರಾದ್ರೂ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಯಾಕೆ ಕಾಂಗ್ರೆಸ್ ಮುಖ್ಯ? ಪಕ್ಷ ಮಾಡಿರೋದು ಕಾಂಗ್ರೆಸ್ ಮಾಡಿದೆ, ಬೇರೆ ಏನ್ ಮಾಡಿದೆ? ಬೇರೆ ಪಕ್ಷ ನೀವು ಇಷ್ಟೊಂದು ಸರ್ವೆ ಮಾಡ್ತೀರಾ, ನಿಮ್ಗೆ ಅನ್ಸಿದೆಯಾ? ಇಲ್ಲ ತಾನೇ. ನಿಮ್ಗೆ ಹೇಳಿ, ಒಂದೊಂದು ಒಂದೊಂದು ಊರು ಒಂದೊಂದು ಕ್ಷೇತ್ರಕ್ಕೆ ಬೇರೆ ಬೇರೆ ಇರುತ್ತೆ. ನಿಮ್ಮ ಕ್ಷೇತ್ರ ಹೆಂಗಿದೆ? ಹಿಸ್ಟ್ರಿ ಆಗಲಿ, ನಾವು ಮಾಡಿರ್ತಕ್ಕಂಥ ಇದಕ್ಕೆ INC ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಾಗಲಿ, ಬೇರೆ ಪಕ್ಷದವ್ರು ಮಾಡಿಲ್ಲ, ಮಾಡೋಕ್ಕೂ ಅವ್ರ ಕೈಲಿ ಆಗೋದಿಲ್ಲ. ಶಿವಶಂಕರ್ ರೆಡ್ಡಿ ಬಿಟ್ಟು ಬೇರೆ ನಿಲ್ಲಿಸಿದ್ರು ಕಾಂಗ್ರೆಸ್ನಿಂದ ಕಾಂಗ್ರೆಸ್ಗೇನೆ? ಆದರೂ ನಿರಲಿ, ಪಕ್ಷ ಮಾತ್ರ ಪ್ರಿಫರೆನ್ಸ್, ಒಂದೇ ಪಕ್ಷ ಮಾತ್ರ ಪ್ರಿಫರೆನ್ಸ್. BJP ಇಲ್ಲ, ಬೇರೆ ಪಕ್ಷಕ್ಕೆಲ್ಲ ಇದು ಒಲವಿಲ್ಲ ನಮ್ಮ ಕಡೆ. ಒಲವಿಲ್ಲ ನಿಮಗಿಲ್ವೋ? ನಿಮ್ಗೆ ಒಲವಿಲ್ವೋ? ನಿಮ್ಮ ಕಡೆನೇ ಒಲವಿಲ್ವೋ? ಏನೂ ಒಲವಿಲ್ಲ, ನಮ್ಮ ಕಡೆನೂ ಒಲವಿಲ್ಲ. ಹೆಂಗಿದೆ ಕೇಂದ್ರ ಸರ್ಕಾರದಲ್ಲಿ ಮೋದಿ ಗೌರ್ಮೆಂಟು? ಫೇಲೋರು. ಏನು ಹೇಳ್ತೀರಾ, ಏನು ಫೇಲೋರ್ ಆಗಿದೆ? ಎಲ್ಲದರಲ್ಲೂ ಫೇಲೋರೆ, ಏನರಲ್ಲಿ ಇದಾಗಿದೆ ಏನರಲ್ಲೂ ಇಲ್ಲ, ಎಲ್ಲದರಲ್ಲೂ ಫೇಲೋರೆ. BJP ಗೌರ್ಮೆಂಟ್ ಆಲ್ಮೋಸ್ಟ್ ಆಲ್ ಎಲ್ಲ ಫೇಲ್. ಏನು ಮಾಡಬೇಕಾಗಿತ್ತು ಮೋದಿ? ಎಲ್ಲ ಏನು ಮಾಡಿಲ್ಲ, ಏನು ಮಾಡಿಲ್ಲ. ಏನು ಮಾಡಬೇಕಾಗಿತ್ತು ಅಂದರೆ ಏನು ಮಾಡೇ ಇಲ್ಲ. ಅಲ್ಲ, ಏನು ಮಾಡೇ ಇಲ್ಲ. ಏನು ಮಾಡಿದ್ದಾರೆ? ನಿಮ್ಗೆ ಏನು ಇಶ್ಯೂಸ್ ಇದೆ ನಿಮ್ಮ ಊರಲ್ಲಿ? ಏನು ಇಂಥ ಸಮಸ್ಯೆಗಳಿದ್ದಾವೆ ಅಂದ್ಬಿಟ್ಟು? ನಮ್ಮೂರಲ್ಲಂತೂ ಏನು ಸಮಸ್ಯೆ ಇಲ್ಲ, ಏನಿಲ್ಲ. ಇರೋದಕ್ಕೆ ಮೂಲಸೌಕರ್ಯ ಎಲ್ಲ ಇದೆ, ಎಲ್ಲ ಆಗುತ್ತೆ, ಎಲ್ಲ ರೀತಿಯಲ್ಲೂ ಮೂಲಸೌಕರ್ಯ ಇದೆ. ಕೆಲಸ ಇಲ್ಲೆಲ್ಲ ಫ್ಯಾಕ್ಟ್ರೀಸ್ ಎಲ್ಲ ಆಗ್ತಾ ಇದೆ, ಕೆಲವ್ರು ಕೊಡ್ತಾ ಇಲ್ಲ ಅಂತ ಇಶ್ಯೂಸ್ ಇದೆ. ಇನ್ನು ಬೇರೆ ಮೆಡಿಸನ್ ಫ್ಯಾಕ್ಟ್ರಿಗಳಂದ್ರೆ ಅವ್ರು ಔಟರ್ಸೇ ಬಂದ್ ಮಾಡ್ತಾರೆ, ಲೋಕಲ್ ಅವ್ರು ಮಾಡೋದಕ್ಕೆ ಹೋಗೋದಿಲ್ಲ. ಹೋದ್ರೆ 2-3 ತಿಂಗಳಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಲೋಕಲ್ ಅವ್ರು ತೊಗೊಂಡ್ರು 2-3 ತಿಂಗಳು ಮಾಡಿ ವಾಪಸ್ ಬರ್ತಾ ಇದ್ದಾರೆ. ಮೆಡಿಸನ್ ಫ್ಯಾಕ್ಟ್ರಿಗಳು ಜಾಸ್ತಿ ಇರೋದು, ಅದರಾಗಿಂದ ಆ ಥರ ವಾಪಸ್ ಬರ್ತಾ ಇದೆ. ಹೆಲ್ತ್ ಇಶ್ಯೂಸಿಂದ ವಾಪಸ್ ಬರ್ತಾರೆ, ಕೆಲವು ಕಡೆ ಪೇಮೆಂಟ್ಗಳು ಕಡಿಮೆ ಅಂತೇಳ್ಬಿಟ್ಟು ವಾಪಸ್ ಬರ್ತಾ ಇದ್ದಾರೆ. ಆ ಥರದ್ದೇನಿಲ್ಲ, ಲೋಕಲ್ ಅವ್ರಿಗೆ ಬೇಕಾಗಿರ್ತಕ್ಕಂಥ ಇಂಡಸ್ಟ್ರೀಸ್ ಇಲ್ಲ,
ಎಲ್ಲ ಬೇರೆ ಸ್ಟೇಟಿಂದ ಬಂದು ಮಾಡ್ತಾ ಇದ್ದಾರೆ. ಯಾಕೆ ಈಗ 25 ವರ್ಷದಿಂದ ಒಬ್ಬರೇ ಎಂ ಎಲ್ ಎ ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಆ ಥರದ್ದು ಲೋಕಲ್ಗೆ ಬೇಕಾದಂಥ ಉದ್ಯೋಗ ಮಾಡಲಿಲ್ವ ಅಂತ? ಇಂಡಸ್ಟ್ರಿಯಲ್ ಎಸ್ಟೇಟು, ಇಂಡಸ್ಟ್ರಿಯಲ್ ಎಸ್ಟೇಟ್ ಆ ಥರ ಅಲ್ಲ, ಇಂಡಸ್ಟ್ರಿಯಲ್ ಎಸ್ಟೇಟು ಪ್ರಿಫರೆನ್ಸ್ ಮಾಡಿದ್ದಾರೆ. ಬಟ್ ಲೋಕಲ್ಗೆ ಯೂಸ್ ಆಗ್ತಿಲ್ವಲ್ಲ ಅಂತ ನೀವು ಹೇಳ್ತಿದ್ದೀರ? ನಾವು ಹೇಳ್ತೀವಿ, ಕೆಲವರು ಆಗಿಲ್ಲ ಅಂತಾರೆ, ಕೆಲವರು ಮಾಡ್ತಾ ಇದ್ದಾರೆ. ಏನಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಒಂದು 8-10,000 ಲೋಕಲ್ ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ ಅನ್ನಕ್ಕಾಗುತ್ತೆ, ಅದಕ್ಕೆ ನಮ್ಮ ಡಿಸ್ಟಿಕಲ್ಲೂ ಎಲ್ಲೂ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿಲ್ಲ. ನಮ್ಮ ತಾಲೂಕು ಬಿಟ್ಟರೆ ಅವ್ರು ಮಾಡ್ಬೇಕನ್ನೋದು ಏನಾದರೂ ಇತ್ತಾ? ಅವರೊಂದು ಹೆಸರಿಗೋಸ್ಕರ ಮಾಡಿದ್ದಾರೆ, ಮಾಡಿಲ್ಲ ಅನ್ನಕ್ಕಾಗುತ್ತಾ? ನಮ್ಮ ಹೆಸರು ಮೇಲರಪ್ಪ. ಮೇಲರಪ್ಪ ಯಾವೂರು? ಚೌಳೂರು. ಚೌಳೂರ ನಮ್ಮ ಮೇಲೆ ಇರಲ್ಲ, ಕರ್ನಾಟಕದಾಗೆ. ಹೌದಾ? ಮನೆ ಮಾತ್ರ ಆಂಧ್ರ. ಆಂಧ್ರದಲ್ಲಿದೆ. ಹೋಟೆಲ್ ಇದೆ? ಓಟ ಆಂಧ್ರದಾಗಿರೋದು. ಓಟ ಆಂಧ್ರಾಗಿದೆ? ಯಾಕಂದ್ರೆ ಓದಿರೋದೆಲ್ಲ ಕರ್ನಾಟಕದಾಗೆ. ಒಂದು 15-20 ವರ್ಷದಿಂದ ಸರ್. ಇಲ್ಲ ಇಲ್ಲ ಇಲ್ಲ, ದೊಡ್ಡಬಳ್ಳಾಪುರ ಇಲ್ಲಂದ್ರೆ ಲೋಕಲ್. ನಾವೇ ಸರ್ ಹೋಗೋದು. ಇಲ್ಲ ಇಲ್ಲ, ನಾವೇ ತಗೊಂತೀವಿ. ತೋಟ ಏನಿದ್ರೆ ಅದು 25-30 ರೂಪಾಯಿ ಸರ್. ಹೆಂಗಂದ್ರೆ ಹಂಗೆ. ನಿಮ್ಗೆ ಎಷ್ಟು ಬಿಡುತ್ತೆ? ನಾವು ತೋಟ ತಗೊಳೋದು. ತೋಟ ತಗೊಂಡ್ಬಿಡ್ತೀರ ಒಟ್ಟಾಗಿ? ಕಾಯಿ ಮೇಲೆ ತಗೊಳ್ಳ. ಸೊ ಹೆಂಗಿದೆ ನಿಮ್ಮ ಗೌರಿಬಿದನೂರು ಎಲೆಕ್ಷನ್ ಈಗ? ಕೆಂಪರಾಜು. ಕೆಂಪರಾಜು ಕೆಂಪರಾಜು ಶಿವಶಂಕರ ರೆಡ್ಡಿ ಇದ್ದಾರೆ ಎಂ ಎಲ್ ಎ. ಹ್ಞೂ ಸರ್. ಹ್ಞೂ, 20 ವರ್ಷದಿಂದ ಇದೆ. ಸಾಕಾಗಿದೆಯಾ? ಹಾಂ ಸಾಕಾಗಿ ಸರ್, ಸಾಕ್ಬಿಡಿ ಸರ್. ಏನು 25 ದಿವಸ ಒಬ್ಬರೇ ಇರಬಾರ್ದವ? ಆಯ್ತು ಬೆಳ್ಳು, ಒಂದೇ ಟೈಪ್ ಇರಲ್ಲ, ಮಾರ್ತಾ ಇರಬೇಕು. ಹ್ಞೂ, ಇದು ಬಿಟ್ಟು ಬೇರೆ ಏನು ಕೆಲಸ ಮಾಡ್ತೀರಾ? ಇದೆ ಸರ್ ನಮ್ಮದು. ಆಗುತ್ತೆ ಸರ್. ಪುಟ್ಸಾಮಗೌಡರು ಬಂದರು ಈಗ ಇಂಡಿಪೆಂಡೆಂಟ್ ಆಗಿ, ಆಮೇಲೆ ಜೆ ಡಿ ಎಸ್ ಇಂದ ನರಸಿಂಹಮೂರ್ತಿ ಇದ್ದಾರೆ, ಈಗ ಕೆಂಪರಾಜು ಇದ್ದಾರೆ, ಆಮೇಲೆ ಜೈಪಾಲ್ ರೆಡ್ಡಿ ಲಾಸ್ಟ್ ಟೈಮ್ ಬಿ ಜೆ ಪಿಯಿಂದ ನಿಂತ್ಕೊಂಡಿದ್ರು, ಈಗ ಇಂಡಿಪೆಂಡೆಂಟ್ ಆಗಿದ್ದಾರೆ. ಸೊ ಹೇಗಿದೆ, ಯಾರಿಗೆ ಯಾರು ಬೆಸ್ಟ್ ಅನ್ಸುತ್ತೆ ನಿಮಗೆ? ಕೆಂಪರಾಜು. ಕೆಂಪರಾಜು ಯಾಕೆ? ಕೆಂಪರಾಜು ಇರಬೇಕು, ಅವರು ಅವ್ರನ್ನ ಇನ್ನೇ ಊಟ ಮಾಡ್ತಾರದು ನಾವು. ಹೆಸರು ರಾಜ ಅಂತ. ರಾಜು. ಸೊ ಈಗ ಎಲೆಕ್ಷನ್ಸ್ ಬರ್ತಾ ಇದೆ, ಏನು ಕೆಲಸ ಮಾಡ್ತೀರಾ? ನಮಗೆ ಯಾರು ಗೆದ್ದರೂ ಪರವಾಗಿಲ್ಲ, ಊರಿಗೆ ಹೆಲ್ಪ್ ಮಾಡ್ಬೇಕಷ್ಟೇ. ಹಾಂ ಹಾಂ. ಯಾವ ಊರು ನಿಮ್ಮದು? ನಮ್ಮ ತೊಂಡೆಕುಂಟೆ, ಇಲ್ಲಿ ದೊಡ್ಡ ಕೂರ್ಗೋಡು. ತೊಂಡೆಕುಂಟೆ. ಏನು ಕೆಲಸ ಮಾಡ್ತೀರಾ ನೀವು? ನಾವು ಇಲ್ಲಿ ಎಕ್ಸ್ಪೋರ್ಟಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀವಿ. ಸೊ ಲೋಕಲ್ಗೆಲ್ಲ ಕೆಲಸ ಕೊಟ್ಟಿದ್ರಲ್ಲಿ ಅಲ್ಲಿ ನಾನು ಆಂಧ್ರ ಟೆಕ್ಸ್ಪೋರ್ಟ್, ಅದು ಆಂಧ್ರ ಬಾರ್ಡರ್. ಆಂಧ್ರ ಬಾರ್ಡರ್ ಆಂಧ್ರದಲ್ಲಿ ಬರುತ್ತೆ ಅದು ಕಂಪ್ನಿ. ಸೊ ಅಲ್ಲಿಗೆ ಹೋಗ್ತೀರಾ ಕಂಪ್ನಿ? ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಬಾರ್ಡರ್ ಇಲ್ಲಿರುವ ಕಂಪ್ನಿಗಳಿಗೆ ಇದೆ, ಬಟ್ ನಾವು ಹೋಗಲಿಲ್ಲ. ನಾವು ಫಸ್ಟಿಂದ ಅಲ್ಲೇ ಮಾಡ್ತಾ ಇದ್ದೀವಿ, ಅಲ್ಲೇ ಇದ್ದೀವಿ. ನಮಗೆ ಎಲೆಕ್ಷನ್ ಬಗ್ಗೆ ಮಾತಾಡಬೇಕಂದ್ರೆ ಯಾರು ಗೆದ್ದರೂ ನಮಗೆ ನಮ್ಮೂರಿಗೆ ಒಳ್ಳೇದು ಮಾಡಬೇಕಷ್ಟೇ. ಒಳ್ಳೇದು ಮಾಡಬೇಕು ಅಷ್ಟೇ. ಈಗ 25 ವರ್ಷಗಳಿಂದ ಎಂ ಎಲ್ ಎ ಇದ್ದಾರೆ ಒಬ್ಬರೇ, ಶಿವಶಂಕರ್ ರೆಡ್ಡಿ. ಯಾರು ಗೆದ್ದರೂ ಓಕೆ, ಯಾರು ಗೆದ್ದರೂ ನಮಗೆ ಸಂತೋಷನೇ. ಬಟ್ ನಮ್ಮೂರಿಗೆ ಕೆಲಸ ಆಗಬೇಕಷ್ಟೇ, ಏನು ಕಷ್ಟ ಇದ್ರೂ ಅದೇ ಆಗಬೇಕಷ್ಟೇ. ರೋಡ್ ಇದೆಯಾ? ಎಲ್ಲ ಇದೆ, ಬಟ್ ಏನೇನ ಇವು ಜನಗಳಿಗೆ ತೊಂದರೆ ಆದರೆ ಅದು ಮಾಡಬೇಕಷ್ಟೇ. ನಾವು ಯಾರು ಗೆದ್ದರೂ ಪರವಾಗಿಲ್ಲ, ನಾವು ಇವರೇ ಗೆದ್ದಬೇಕು ಅಂತ ಹೇಳೋದು. ಯಾರು ಎಲ್ಲರೂ ಅದೇ ಕೇಳೋದು, ಯಾರನ್ನ ಗೆಲ್ಲಿ ಏನೇ ಗೆಲ್ಲಿ, ಜನ ಸೇವೆ ಮಾಡಬೇಕು, ಊರು ಚೆನ್ನಾಗಿರಬೇಕು. ನಮ್ಮ ಗೌರವಿನ ತಾಲೂಕಲ್ಲಿ ಯಾರಿಗೆ ಇವಾಗ ಜಾಸ್ತಿ ಜನ ಇದ್ದಾರೋ ಗೊತ್ತಾಗಿಲ್ಲ, ನಮ್ಗೆ ಗೊತ್ತಾಗಲ್ಲ. ಆದರೆ ಅವ್ರು ಯಾರು ಗೆದ್ದರೂ ನಮ್ಮ ಊರಾಗ ಹೆಲ್ಪ್ ಮಾಡಿದ್ರೆ ಸಾಕು. ನಿಮ್ಮೂರಿಗೆ ಒಳ್ಳೆ ರೋಡ್ ಇದೆಯಾ? ಇದೆ. ರೋಡ್ ಚೆನ್ನಾಗಿದೆಯಾ? ಇದೆ ಇದೆ. ರೋಡ್ ಕುಡಿಯಕ್ಕೆ ನೀರು ವ್ಯವಸ್ಥೆ ಇದೆಯಾ? ಇದೆ. ನೀರು ರೋಡ್ ಇದೆ. ಊರಿಗೊಂದು ಸ್ಮಶಾನ ಇದೆಯಾ? ಸ್ಮಶಾನ ಇಲ್ಲ ಪ್ರಸ್ತುತಕ್ಕೆ, ಸ್ಮಶಾನ ಇಲ್ಲ ನಮಗೆ ಇವಾಗ, ಸ್ಮಶಾನ ಇಲ್ಲ, ಅದನ್ನ ಮಾಡಬೇಕು. ಎಲ್ಲ ದೇವಸ್ಥಾನ ಇದೆಯಾ? ದೇವಸ್ಥಾನ ಇಲ್ಲ, ಮಾಡಬೇಕು ಅಷ್ಟೇ. ಅದನ್ನೇ ಹೇಳಿದ್ರು, ನಿಮ್ಗೆ ಏನು ಸಮಸ್ಯೆ ಇದೆ ಅದನ್ನ ಕೇಳಿ ಜನರ ಹತ್ರ, ಯಾರಾದರೂ ಆಗಲಿ. ಸೊ ಅವ್ರು ಕೊಡ್ತಾರೋ ಇಲ್ವೋ ಅದು ಬೇರೆ ಪ್ರಶ್ನೆ, ಬಟ್ ಯಾರು ಆಯ್ಕೆ ಆಗಬೇಕು ನಿಮ್ಗೆ ಕೇಳೋದು ನಿಮ್ಮ ಹಕ್ಕು. ಆಯ್ಕೆ ಅವ್ರದ್ದು ನಾವು ಹೇಳಲ್ಲ ಸರ್, ಯಾಕೆ ಹೇಳೋ, ಯಾರು ಆಯ್ಕೆ ಆದರೂ ನಾವು ಸಂತೋಷನೇ. ಆದರೂ ಅವ್ರು ಗೆದ್ದಿರೋದನ್ನ ಉಪಯೋಗಿಸ್ಕೋಬೇಕಷ್ಟೇ. ಈಗ ಶಿವಶಂಕರ್ ರೆಡ್ಡಿ 25 ವರ್ಷದಿಂದ ಇದ್ರು, ಈಗ ನೆಕ್ಸ್ಟ್ ನರಸಿಂಹಮೂರ್ತಿ ಅವರು ಬರ್ತಾರೆ ಅಂತಿದ್ದಾರೆ, ಅಂದರೆ ಜೆ ಡಿ ಎಸ್ನಿಂದ ಅಭ್ಯರ್ಥಿ ಅವರು. ಆಮೇಲೆ ಪುಟ್ಸಾಮಗೌಡರು ಇಂಡಿಪೆಂಡೆಂಟು, ಕೆಂಪರಾಜು ಇಂಡಿಪೆಂಡೆಂಟು, ಆಮೇಲೆ ಶಹೀದರು ಬಿ ಜೆ ಪಿ, ಜೈಪಾಲ್ ರೆಡ್ಡಿ ಇಂಡಿಪೆಂಡೆಂಟು. ಸೊ ಸದ್ಯಕ್ಕೆ 6 ಜನ ಫುಲ್ ಕಾಂಪಿಟೇಷನಲ್ಲಿದ್ದಾರೆ. ಹಾಂ, ಯಾರು ಆಗ್ಬೋದಾ ನಿಮ್ಮ ಪ್ರಕಾರ?